ನಮಸ್ಕಾರ. ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ದೈಹಿಕ ಮಾನಸಿಕ ಯಾವುದೇ ಆರೋಗ್ಯದ ಸಮಸ್ಯೆಗಳಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಔಷಧ ಇಲ್ಲದೆ ಚಿಕಿತ್ಸೆಯನ್ನು ಕೊಡುವಂತದ್ದು ಡ್ರಗ್ಲೆಸ್ ಥೆರಪಿ. ಈ ಥೆರಪಿಯ ಮೂಲಕ ಏನೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ? ಬನ್ನಿ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮೊಂದಿಗಿದ್ದಾರೆ ಡ್ರಗ್ಲೆಸ್ ಥೆರಪಿ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಸಮೃದ್ಧಿ ಹೀಲಿಂಗ್ ಸೆಂಟರ್ನಿಂದ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು. ಪೂರ್ವಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಈ ಚಿಕಿತ್ಸಾ ಕ್ರಮದ ಮೂಲಕ ಎಲ್ಲ ರೀತಿಯ ಸಮಸ್ಯೆಗಳಿಂದ ದೂರಾದಂತಹ ರಮೇಶ್ ಅವರು ನಿಲ್ಲಿಸಿದ್ದಾರೆ. ರಮೇಶ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಪೂರ್ವಿಯವರೇ, ಸಾಕಷ್ಟು ಎಪಿಸೋಡ್ ಗಳಲ್ಲಿ ನಾವು ಮಾತನಾಡ್ತಾ ಬಂದಿದ್ದೀವಿ ಒಳ ಮನಸ್ಸಿನ ಬಗ್ಗೆ. ಆದರೆ ಈ ಇನ್ನರ್ ಅವೇರ್ನೆಸ್ ಎನ್ನುವಂಥದ್ದು ಏನು, ಯಾವ ರೀತಿಯಲ್ಲಿ ನಮಗೆ ಬೆನಿಫಿಟ್ ತಂದುಕೊಡುತ್ತೆ, ಏನದರ ಲೆವೆಲ್ಗಳು ಅನ್ನೋದು? ಎಸ್, ಈಗ ಸಹಜವಾಗಿ ನಾವು ನಮ್ಮ ಫಿಸಿಕಲ್ ಬಾಡಿ ಬಗ್ಗೆ ನಮಗೆ ಸಾಕಷ್ಟು ಅವೇರ್ನೆಸ್ ಇದೆ, ನಾವು ಅದನ್ನು ಸತತವಾಗಿ ಉಪಯೋಗಿಸ್ತೀವಿ. ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇದೆ ಅನ್ನೋ ತರದ ಒಂದು ನೋಷನ್ ನಮ್ಮಲ್ಲಿದೆ. ಬಟ್ ಕೆಲವೊಂದ್ಸತಿ ನಮ್ಮ ಸೆಂಟರ್ ಅಲ್ಲಿ ಕೆಲವು ಹಾಸ್ಯಾಸ್ಪದ ಘಟನೆಗಳು ನಡೆಯುತ್ತೆ. ಲಿವರ್ ಎಲ್ಲಿದೆ ಅಂದ್ರೆ ತುಂಬಾ ಯೋಚನೆ ಮಾಡ್ತಾರೆ, ಯಾವ ಸೈಡ್ ಅಲ್ಲಿ ಇದೆಯಪ್ಪ ಅಂತ. ಸೊ ಕೆಲವೊಂದು ಅಂಗಾಂಗಗಳ ಬಗ್ಗೆನೆ ನಮ್ಗೆ ಅರಿವಿಲ್ಲ ಅಂದ್ರೆ ತುಂಬಾ ಡೀಟೇಲ್ ಆಗಿ ನಾವು ಇನ್ವೆಸ್ಟಿಗೇಷನ್ ಮಾಡದೇ ಇದ್ರು ಅಟ್ ಲೀಸ್ಟ್ ಯಾವ ಯಾವ ಅಂಗಾಂಗಗಳಿದೆ, ಅದರ ಪ್ರಮುಖ ಫಂಕ್ಷನ್ ಗಳೇನು ಅಂತ ತಿಳ್ಕೊಳ್ಳುವಂತಹ ಒಂದು ಅವೇರ್ನೆಸ್ ಖಂಡಿತವಾಗಿಯೂ ಬೇಕು. ಬಿಕಾಸ್ ಕೇವಲ ನಮ್ಮ ಲಾಜಿಕಲ್ ಮೈಂಡಿನ ಅನಾಲಿಸಿಸ್ ಮಾತ್ರ ನಮ್ಮನ್ನ ದೈಹಿಕವಾಗಿ ಚೆನ್ನಾಗಿಡೋದು ಅಥವಾ ಸಿಂಪ್ಟಮ್ಸ್ ಅನಲೈಸ್ ಮಾಡಿ ಆ ಸಿಂಪ್ಟಮ್ ಬಂದ ತಕ್ಷಣ ಟಕ್ಕಂತ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಮಾತ್ರ ನಾವು ಸಂಪೂರ್ಣವಾಗಿ ಹೊಲಿಸ್ಟಿಕ್ ಆಗಿ ಆರೋಗ್ಯಕರಾಗಿರೋಕೆ ಸಾಧ್ಯ ಇಲ್ಲ. ನಮ್ಮ ಒಂದೊಂದು ಅಂಗಾಂಗದಲ್ಲೂ ಅದರದೇ ಆದಂತಹ ಇಂಟೆಲಿಜೆನ್ಸ್, ಅದು ಸತತವಾಗಿ ಆರೋಗ್ಯಕರವಾಗಿರೋದ್ರ ಕಡೆ ದುಡಿತಾ ಇರುವಂತಹ ಒಂದು ಕಂಪ್ಲೀಟ್ ಕಾಸ್ಮಿಕ್ ಎನರ್ಜಿ ಏನ್ ಯೂಸ್ ಮಾಡ್ತಿರ್ತೀವಿ ಅದು ಅದೆಲ್ಲವೂ ಇಂಟಿಗ್ರೇಟೆಡ್ ಆಗಿರೋದ್ರಿಂದ ಒಂದು ಜನರಲ್ ಅವೇರ್ನೆಸ್ ನಮ್ಗೆ ಬೇಕು. ಬಿಕಾಸ್ ನಾವು ಒಂದೊಂದು ಶ್ಲೋಕದಲ್ಲೂ ಸಾವಿರಾರು ದೇವರ ಹೆಸರುಗಳನ್ನೆಲ್ಲ ಗಟ್ ಮಾಡ್ತೀವಿ, ಬಟ್ ನಮ್ಮ ಅಂಗಾಂಗಳೇ ಎಷ್ಟೋ ಸತಿ ಗೊತ್ತಿರಲ್ಲ ಅನ್ನೋದು ಒಂದು ತುಂಬಾ ಬೇಜಾರು ಕೊಡುವಂತಹ ಸಂಗತಿ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ನ ಡೆವಲಪ್ ಮಾಡ್ಕೋಬೇಕು ಒಂದು. ಸೊ ಇದನ್ನ ಫಿಸಿಕಲ್ ಅವೇರ್ನೆಸ್ ಅಂತ ನಾವು ಕರಿಬಹುದು. ಅಂದ್ರೆ ನಾಟ್ ಜಸ್ಟ್ ನೋಯಿಂಗ್ ದಟ್ ಯು ಹ್ಯಾವ್ ಅ ಬಾಡಿ, ಬಟ್ ಸ್ವಲ್ಪ ಮಟ್ಟದ ಡೀಟೇಲ್ ಇನ್ಫಾರ್ಮೇಶನ್ ಅಬೌಟ್ ಅವರ್ ಇಂಟರ್ನಲ್ ಆರ್ಗನ್ಸ್ ಆಲ್ಸೋ ಒಂದು. ಎರಡನೇದು ಮೆಂಟಲ್ ಅವೇರ್ನೆಸ್ ಅಂತ ಕರಿತೀವಿ. ಅಂದ್ರೆ ನಾನು ಎಷ್ಟು ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತೀನಿ, ನನ್ನ ಮೆಮರಿ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ, ನಾನು ಎಷ್ಟು ಎಲ್ಲಾ ಮೆಮರಿನ ರಿಕಾಲ್ ಮಾಡ್ಕೊಳ್ಳೋಕೆ ಸಾಧ್ಯ ಮಾಡ್ತೀನಿ, ಅಷ್ಟಕ್ಕೆ ಸೀಮಿತವಾಗಿದೆ. ನನ್ನ ಒಳಮನಸ್ಸಿನ ಶಕ್ತಿಯನ್ನ, ನನ್ನ ಇನ್ನರ್ ಲೇಯರ್ ಆಫ್ ಮೈಂಡ್ ಅನ್ನ ನನ್ನ ಔಟರ್ ಲೇಯರ್ ಆಫ್ ಮೈಂಡ್ ಜೊತೆ ಎಷ್ಟು ಮಟ್ಟಿಗೆ ನಾನು ಇಂಟಿಗ್ರೇಟೆಡ್ ಮಾಡಿ ನನ್ನ ಒಳಮನಸ್ಸಿನ ಕೆಪಾಸಿಟಿಯನ್ನು ಎಷ್ಟು ಸೂಕ್ತವಾಗಿ ನಾನು ಉಪಯೋಗಿಸ್ಕೊಳ್ತೀನಿ, ಎಷ್ಟು ಸ್ಮಾರ್ಟ್ ವೇಯಲ್ಲಿ ನಾನು ನನ್ನ ಕಾಯಿಲೆಗಳ ವಿರುದ್ಧ, ನನ್ನ ಮಾನಸಿಕ ಒತ್ತಡದ ವಿರುದ್ಧ ಆ ಭಾಗದ ಮೆಂಟಲ್ ಅವೇರ್ನೆಸ್ ನ ಉಪಯೋಗಿಸ್ಕೊಳ್ಳಕ್ಕೆ ನಾನು ಕೇಪಬಲ್ ಆಗಿದ್ದೀನಿ ಅನ್ನೋದು ಸೆಕೆಂಡ್ ಲೆವೆಲ್ ಆಫ್ ಇನ್ನರ್ ಅವೇರ್ನೆಸ್. ಮೂರನೇದು ಇಮೋಷನಲ್ ಅವೇರ್ನೆಸ್. ಇದು ಒಂದು ಲೇಮೆನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಿದ್ರೆ ಎಷ್ಟು ಮಟ್ಟಿಗೆ ನೀವು ಏರುಪೇರುಗಳನ್ನ ಸಹಜ ರೀತಿಯಲ್ಲಿ ನ್ಯೂಟ್ರಲ್ ಮನಸ್ಥಿತಿಯಿಂದ ಬ್ಯಾಲೆನ್ಸ್ ಮಾಡೋಕೆ ನೀವು ಎಲಿಜಿಬಲ್ ಆಗಿದ್ದೀರಾ. ಈಗ ಯಾರೋ ನಿಮಗೆ ಮೋಸ ಮಾಡಿಬಿಟ್ರು, ನಿಮ್ಗೆ ಯಾರೋ ಸುಳ್ಳು ಹೇಳಿದ್ರು, ಫಾಲ್ಸ್ ಬ್ಲೇಮ್ ಮಾಡಿದ್ರು, ನಿಮಗೆ ತುಂಬಾ ಕಿರಿಕಿರಿ ಮಾಡಿ ಕ್ರಿಟಿಸೈಸ್ ಮಾಡ್ತಾರೆ, ಈ ಸಂದರ್ಭಗಳನ್ನ ಎಷ್ಟು ನ್ಯೂಟ್ರಲ್ ಆಗಿ ಇಗ್ನೋರ್ ಮಾಡಿ ಸಮಾಧಾನಕರವಾದ ಸ್ಥಿತಿಯಲ್ಲಿ ಇದ್ದು ಅದನ್ನು ಫರ್ಗಿವ್ ಮಾಡಿ, ಫರ್ಗೆಟ್ ಮಾಡಿ ನಿಮ್ಮ ಲೈಫಿನ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ನಿಮ್ಮ ಜೀವನವನ್ನು ಪ್ರೀತಿಸ್ತಾ ಮುಂದಕ್ಕೆ ಹೋಗಕ್ಕೆ ಸಾಧ್ಯ. ಈ ತರದೊಂದು ಆರೋಗ್ಯಕರ ಲೆವೆಲ್ ಅನ್ನ ಅಥವಾ ಈ ಒಂದು ಅವೇರ್ನೆಸ್ ನ ಇಮೋಷನಲ್ ಅವೇರ್ನೆಸ್ ಅಂತ ಕರಿಬಹುದು. ಇನ್ನೂ ಡೀಪರ್ ಲೇಯರ್ ಹೋದ್ರೆ ಸ್ಪಿರಿಚುವಲ್ ಅವೇರ್ನೆಸ್ ಅಂತ ಹೇಳ್ಬೋದು. ಇದು ನಮ್ಮ ಲೈಫ್ ಅನ್ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ, ವಾಟ್ ಇಸ್ ಯುವರ್ ಡಿಫಿನೇಷನ್ ಅಬೌಟ್ ಯುವರ್ ಲೈಫ್, ನೀವು ಯಾವೆಲ್ಲ ಆಸ್ಪೆಕ್ಟ್ಸ್ ಗಳನ್ನ ಇಂಟಿಗ್ರೇಟ್ ಮಾಡಿ ನನ್ನ ಜೀವನ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅನ್ನೋ ಕನ್ಕ್ಲೂಷನ್ ಬರ್ತಾ ಇದ್ದೀರಾ, ಇದನ್ನ ನಾವು ಸ್ಪಿರಿಚುವಲ್ ಅವೇರ್ನೆಸ್ ಅಂತ ಕರಿಬಹುದು. ಇನ್ನೊಂದು ಅವೇರ್ನೆಸ್ ಇದೆ, ಅದು ಕಾಸ್ಮಿಕ್ ಲೆವೆಲ್ ಆಫ್ ಅವೇರ್ನೆಸ್. ಅಷ್ಟೊಂದು ಡೀಟೇಲ್ ಇನ್ಫಾರ್ಮೇಶನ್ ನಮಗೆ ಬೇಡದೇ ಇದ್ರೂ ಕೂಡ ಈ ಪ್ರಮುಖ ಅವೇರ್ನೆಸ್ ಗಳನ್ನ ಡೆವಲಪ್ ಮಾಡಿಕೊಂಡಾಗ ಮಾತ್ರ, ಕೇವಲ ಸಿಂಪ್ಟಮ್ಸ್ ಬಂದಾಗ ಮಾತ್ರ ನಾನು ವಾಸಿ ಮಾಡ್ಕೊಂಡು ಮತ್ತೆ ನಾನು ಬ್ಯಾಕ್ ಟು ಇದಕ್ಕೆ ಹೊಟ್ಟೋಗ್ತೀನಿ, ಮತ್ತೆ ಸಮಸ್ಯೆ ಬಂದಾಗ ನಾನು ಟ್ರೀಟ್ ಮಾಡ್ತಾ ಇರ್ತೀನಿ, ಅದೇ ಒಂದು ಇದರಲ್ಲಿ ಎಂಟ್ಯಾಂಗಲ್ ಆಗೋಗ್ತೀನಿ ಅಂತ ಒಳಗಾಗೋಕ್ಕಿಂತ, ಫಿಸಿಕಲ್ ಅವೇರ್ನೆಸ್ ನ ಮೀರಿ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು ಬೇರೆ ಬೇರೆ ಆಸ್ಪೆಕ್ಟ್ಸ್ ನ ಇಂಟಿಗ್ರೇಟ್ ಮಾಡಿದಾಗ ಸಂಪೂರ್ಣವಾಗಿ ಔಷಧ ರಹಿತವಾಗಿ ಸಮಸ್ಯೆಗಳಿಂದ ಹೊರಗಡೆ ಬರೋಕೆ, ನಮ್ಮ ಒಳ ಮನಸ್ಸಿನ ಶಕ್ತಿಯಿಂದ ಸಾಕಷ್ಟು ಸಂದರ್ಭಗಳಲ್ಲಿ ಮಾನಸಿಕ ಒತ್ತಡದಿಂದನೂ ಕೂಡ ಸಂಪೂರ್ಣವಾಗಿ ಆ ಕಾಯಿಲೆಯಿಂದ ಹೊರಗಡೆ ಬರೋಕೆ ಸಹಾಯ ಮಾಡುತ್ತೆ. ಬಟ್ ಈ ಅರಿವಿನ ಕೊರತೆ ಏನಿದೆ ಇನ್ನರ್ ಮೈಂಡ್ ಬಗ್ಗೆ ಗೊತ್ತಿಲ್ಲದೆ ಇರುವಂತದ್ದು, ಯಾವೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗಬಹುದು? ಒಂದೊಂದೇ ಲೆವೆಲ್ಸ್ ಅಲ್ಲಿ ಹೇಳ್ತಾ ಹೋದ್ರೆ, ಈಗ ಫಿಸಿಕಲ್ ಲೆವೆಲ್ ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿಯನ್ನು ನಾವು ಡೀಟೇಲ್ ಆಗಿ ಸ್ಟಡಿ ಮಾಡದೇ ಇದ್ರೆ, ಕೇವಲ ಸಿಂಪ್ಟಮ್ಸ್ ಅನ್ನು ಮಾತ್ರ ಅನಲೈಸ್ ಮಾಡ್ತಾ ಹೋದ್ರೆ ಪ್ರಾಬ್ಲಿ ಮೆಡಿಕಲ್ ರಿಪೋರ್ಟ್ ಗಳಲ್ಲಿ ಎಲ್ಲಾ ನಾರ್ಮಲ್ ಬಂದು ಕೂಡ ಸಫರ್ ಆಗುವಂತಹ ಸಾಧ್ಯತೆಗಳು ಬರಬಹುದು. ಸಾಕಷ್ಟು ಟೆಸ್ಟ್ ಮಾಡೋನು, ಮತ್ತೆ ಮತ್ತೆ ನಿಮ್ಗೆ ಅದೇ ನೋವು ಬರ್ತಾ ಇದೆ, ಏನೂ ಇಲ್ವಲ್ಲ, ನೀನ್ ಸುಮ್ನೆ ನಾಟಕ ಮಾಡ್ತಾ ಇದೆಯಾ ಅನ್ನೋ ಪರಿಸ್ಥಿತಿಗೆ ಹೊರಟೋಗುವಂತಹ ಸಾಧ್ಯತೆಗಳು ಬರಬಹುದು. ಇನ್ನು ಇಮೋಷನಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಜಾರು ಮಾಡ್ಕೊಳ್ಳೋದು, ತುಂಬಾ ಸೆನ್ಸಿಟಿವ್ ಆಗೋದು, ವಿಪರೀತ ಅಳೋದು, ಡಿಪ್ರೆಷನ್ ಒಳಗಾಗೋದು, ಆಗಾಗ ಸಾಯ್ಬೇಕು ಅಂತ ಅನ್ಸೋದು, ನೆಗೆಟಿವ್ ಥಾಟ್ಸ್ ವಿಪರೀತವಾಗಿ ಆವರಿಸ್ಕೊಳ್ಳೋದು, ಚಿಕ್ಕದೇನಾದ್ರೂ ನೋವು ಬಂದ್ರೆ ಓಡೋಗಿ ಟೆಸ್ಟ್ ಮಾಡ್ಸ್ಕೊಳ್ಳೋಣ ಟೆಸ್ಟ್ ಮಾಡ್ಸ್ಕೊಳ್ಳೋಣ ಅಂತ ಅದೇ ಒಂದು ಅಡಿಕ್ಷನ್ ಆಗೋಗೋದಾಗುತ್ತೆ. ಇನ್ನು ಮೆಂಟಲ್ ಪ್ಲೇನ್ ಅಲ್ಲಿ ನಿಮ್ಗೆ ಏನಾದ್ರೂ ಸಮಸ್ಯೆ ಆದಾಗ ವಿಪರೀತ ದ್ವಂದ್ವ, ನೆಗೆಟಿವ್ ಥಾಟ್ಸ್ ಬರೋದು, ಯಾವ್ದೋ ಕೆಲಸ ಮಾಡ್ಬೇಕಾದ್ರೆ ಬೇರೆ ಏನೋ ಥಾಟ್ಸ್ ಬರೋದು, ಸತತವಾಗಿ ಮೈಂಡ್ ಓಡ್ತಾನೆ ಇರುತ್ತೆ, ಆಲೋಚನೆಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ, ಯಾವ್ದು ಗ್ರಿಪ್ಗೆ ಸಿಗ್ತಾ ಇಲ್ಲ ಅಂತ ಅನ್ಸೋದು, ಯಾರನ್ನು ಜಡ್ಜ್ ಮಾಡಕ್ ಆಗ್ತಿಲ್ಲ, ರೈಟ್ ಡಿಸಿಷನ್ ತಗೊಳಕ್ ಆಗೋದೇ ಇಲ್ಲ ಅಂತ ಅನ್ಸೋ ತರದೊಂದು ವೀಕ್ನೆಸ್ ಇರ್ಬೋದು, ಸೆಲ್ಫ್ ಡಿಗ್ರೇಡೇಷನ್
ತುಂಬಾ ಜನ ಮಾಡ್ಕೊಳ್ತಾರೆ ಅಂದ್ರೆ ನಾನು ಕೇಪಬಲ್ ಇಲ್ಲ ಅಂತ ಮೊದಲೇ ನೆಗೆಟಿವ್ ಥಾಟ್ಸ್ ಅನ್ನು ಜನರೇಟ್ ಮಾಡ್ಕೊಂಡು ಅದೇ ವಾಪಸ್ ರಿಫ್ಲೆಕ್ಟ್ ಆಗುತ್ತೆ. ಆ ತರ ಒಂದು ಪರಿಸ್ಥಿತಿಗೆ ಒಳಗಾಗಬಹುದು. ಸ್ಪಿರಿಚುವಲ್ ಲೆವೆಲ್ ನಲ್ಲಿ ತೊಂದರೆ ಆದ್ರೆ ತುಂಬಾ ವೀಕ್ನೆಸ್, ಲೈಫ್ ಬಗ್ಗೆ ಏನು ಒಂದು ಲವಲವಿಕೆ, ಒಂದು ಜಾಯ್ ಸೆಲೆಬ್ರೇಷನ್ ಅಂತಾನೆ ಅನ್ಸಲ್ಲ. ಏನೋ ಬದುಕ್ತಾ ಇದ್ದೀನಿ, ಊಟ ಮಾಡ್ತೀನಿ, ಮಲ್ಕೊಳ್ತೀನಿ, ಒಂದು ರೊಬೋಸ್ಟಿಕ್ ಆಗಿ ಲೈಫ್ ಅನ್ನ ಲೀಡ್ ಮಾಡೋದು, ಆ ಚೈತನ್ಯನ ಕಳ್ಕೊಂಡು ಮತ್ತೆ ಮತ್ತೆ ಅನಾರೋಗ್ಯಕ್ಕೆ ಒಳಗಾಗುವಂತ ಪರಿಸ್ಥಿತಿ. ಯಾವ ಪ್ರೀತಿ ಶಾಂತಿ ಸೌಹಾರ್ದತೆಯ ಆಕ್ಟಿವಿಟಿ ಅಥವಾ ಆ ಫೌಂಡೇಶನ್ ಉಪಯೋಗಿಸಿಕೊಂಡು ಯಾವ ಆಕ್ಟಿವಿಟಿನೂ ಮಾಡಕ್ಕಾಗಲ್ಲ. ಎವ್ರಿಥಿಂಗ್ ಸೀಮ್ಸ್ ಟು ಬಿ ಅ ಬರ್ಡನ್. ಇದರಿಂದ ಬೇರೆ ಬೇರೆ ತರದ ವಿಚಿತ್ರವಾದಂತಹ ಸಿಂಪ್ಟಮ್ಸ್ ಎಷ್ಟೋ ಜನಕ್ಕೆ ಬರುತ್ತೆ. ಅಂದ್ರೆ ಅದನ್ನ ಅವ್ರು ಬೇರೆಯವ್ರ ಹತ್ರ ಹೇಳ್ಕೊಳಕ್ಕೂ ಆಗ್ತಿರಲ್ಲ. ಎಷ್ಟೋ ಜನ ಪಾಪ ನಂಗೆ ಏನ್ ಸಮಸ್ಯೆ ಅಂತ ಗೊತ್ತಿಲ್ಲ, ಬಟ್ ಐ ಆಮ್ ನಾಟ್ ಹ್ಯಾಪಿ ಅಂತ ಹೇಳ್ತಾರೆ. ಸೊ ಅದನ್ನ ಅನಲೈಸ್ ಮಾಡುವಂತಹ ಕೆಪಾಸಿಟಿಯನ್ನು ಕಳ್ಕೊಳ್ತಾರೆ. ಸೊ ಲಿಸ್ಟ್ ಇಸ್ ವೆರಿ ಬಿಗ್, ಬಟ್ ಫಿಸಿಕಲ್ ಲೆವೆಲ್ ಅಲ್ಲಿ ಅನಾರೋಗ್ಯ ಮ್ಯಾನಿಫೆಸ್ಟ್ ಆಗಕ್ಕೂ ಇದು ಪ್ರಮುಖ ಕಾರಣ, ಈ ತರದ ಒಂದು ಇಂಬ್ಯಾಲೆನ್ಸ್. ತಾವು ಇದರೆಲ್ಲದಕ್ಕೂ ಹೇಗೆ ಹೀಲ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಮಾತನಾಡಿದ್ರಿ. ಸೊ ಹೀಲ್ ಆದಂತವ್ರು ರಮೇಶ್ ಅವರು ಇದ್ದಾರೆ. ರಮೇಶ್ ಅವರು, ತಮ್ಗೆ ಏನ್ ಸಮಸ್ಯೆ ಕಾಡ್ತಾ ಇತ್ತು ಇಷ್ಟು ದಿನಗಳ ಕಾಲ ಅಂತ? ನನಗೊಂದು 20 ವರ್ಷದಿಂದ ಬಹಳ ತಲೆನೋವು ಇತ್ತು. ಆದರೆ ತಲೆನೋವು ಯಾವ್ತರ ಬರ್ತದೆ ಅಂದರೆ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್, ನಾನು ಕಾಫಿ ಟೀ ಕುಡಿಯಲಂದ್ರೆ ಮತ್ತೆ ಫಸ್ಟ್ ಹಾಕೊಬೇಕು, ಇಲ್ಲಾಂದ್ರೆ ಬಿಫೋರ್ ಮುಂಚೆ ಮತ್ತೆ ಹಾಕಿಲ್ಲ ಅಂದರೆ ಅದು ಅವತ್ತಿನ ಫುಲ್ ನೋವು ಇರುತ್ತೆ, ಕಂಟಿನ್ಯೂ 2 ಡೇಸ್ ಇರೋದು. ಸೊ ಇದೇನು ಹ್ಯಾಬಿಟ್ ಆಗಿ ಊಟ ಮಾಡಿದ್ರೆ ಜಾಸ್ತಿ ನೋವು ಬಂದಾಗ ನನಗೆ ವಾಮಿಟ್ ಬರೋದು, ತಲೆ ಸುತ್ತ ಬಿರೋದು, ಆಮೇಲೆ ಬೆಳಕು ನೋಡಿದ್ರೆ ಡಾರ್ಕು, ಸೌಂಡ್ಸು ಇವೆಲ್ಲ ಯಾವುದಿಲ್ಲ, ಸೈಲೆಂಟಾಗಿ ಏನು ತಿನ್ನಲ್ಲ, ಫುಡ್ ಏನು ತಿಂದ್ರು ವಾಮಿಟ್ ಆಗೋದು, ತಲೆ ಸುತ್ತ ಬರೋದು, ಹಾಗೆ ಮಲ್ಕೊಳ್ಳೋದು, ಆಮೇಲೆ ರಿಲೀಫ್ ಆಗೋದು, ಇದೇ ಆಗ್ತಾ ಇತ್ತು. ನಾನು ಹೀಗೆ ಒಂದು 20 ವರ್ಷ ಎಲ್ಲ ಕಡೆ ನೋಡಿದೆ, ಬಹಳ ಕಡೆ. ಅದು ಎಲ್ಲೂ ನನಗೆ ಇದೇ ಹೇಳ್ತಾರೆ, ಇದು ಮೈಗ್ರೇನ್ಗೆ ಟ್ರೀಟ್ಮೆಂಟ್ ಸಿಗೋದಿಲ್ಲ, ಇದು ಮಾತ್ರೆ ತಗೊಳ್ತಾವೆ ಲೈಫ್ ಲಾಂಗು, ಇದು ಬರೋ ಮುಂಚೆ ತಗೊಳ್ಳಿ ಅಂತ. ಇದನ್ನೇ ನೋಡಿದೆ, ಒಂದು ದಿವಸ ಈಗ ಟಿ ವಿ ನೋಡಿದೆ, ಚಾನಲ್ ಚೇಂಜ್ ಮಾಡಿದ ತಕ್ಷಣ ಸುವರ್ಣ ಚಾನಲ್ ಅಂತ ಬಂತು, ನಾನು ಹಾಗೆ ನಿಲ್ಲಿಸಿದೆ. ಸೊ ಮೇಡಮ್ ಅವ್ರು ನೋಡಿದೆ, ಈಗ ಹೇಳ್ತಾ ಇದ್ರು ಯಾವುದೋ ಸೈಡ್ ಎಫೆಕ್ಟ್ ಇಲ್ದಾರೆ, ಮಾತ್ರ ಇಲ್ದಾರೆ, ಈ ಥರ ಟ್ರೀಟ್ಮೆಂಟ್ಸ್ ಕೊಡ್ತಾರೆ, ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಸೊ ನಂಬರ್ ತಗೊಂಡು ಕಾಲ್ ಮಾಡಿ ಒಂದು ವಾರ ತಗೊಂಡೆ. ಸೊ ಭಾಳ ಚೇಂಜ್ ಆಗಿದೆ. ಸೊ ನನಗೆ ಈಗ ಮೋರ್ ದನ್ 60% ಇಂಪ್ರೂವ್ ಆಗಿದೆ, ತಲೆನೋವು ದೂರ ಆಗಿದೆ, ತಲೆನೋವು ಬಹಳ ದೂರ ಆಗಿದೆ. ಮಹೇಶ್ವರಿ ತಂತ ಇದ್ರೆ ತಲೆನೋವಿನ ಸಮಸ್ಯೆ ಬಹಳ ವರ್ಷಗಳಿಂದ ಕಾಡ್ತಾ ಇತ್ತು ಅಂತ, ಆದ್ರೆ ಆ ಸಮಸ್ಯೆಯಿಂದಾಗಿ ಏನೆಲ್ಲ ದೊಡ್ಡ ದೊಡ್ಡ ಪರಿಣಾಮಗಳು ತಮ್ಗೆ ಬೀರ್ತಾ ಇತ್ತು? ಅದರಿಂದ ನನಗೆ ಏನಂದ್ರೆ ಭಯ, ಅಂದ್ರೆ ಎದೆ ಹೊಡ್ಕೊಳ್ಳೋದು, ಒಂಥರ ಕೆಲಸ ಮಾಡೋಕ್ಕಾಗೋದಿಲ್ಲ, ಏನೋ ಒಂದು ಭಯ ಎದುರ್ಕೊಂಡು ಕೆಲಸ ಮಾಡಿ, ಯಾವುದು ಸಮಾಧಾನ ಸಿಗ್ತಾ ಇರಲಿಲ್ಲ, ಅಂದರೆ ಮಲ್ಗೆ ನಿದ್ದೆ ಬರೋದಿಲ್ಲ, ವರ್ಕ್ ಮಾಡ್ತಾ ಇದ್ರು ಏನೋ ಮಾಡ್ತಾ ಇದ್ರು, ಯಾವ್ದು ಮೈಂಡ್ಗೆ ಹೇಳ್ತಾರೆ, ಯಾವ್ದು ಹೇಳಿದ್ರು ಓಕೆ ಓಕೆ ಅನ್ನೋದು, ಮತ್ತೆ ತಪ್ಪು ಮಾಡ್ತಾ ಇದ್ದೀನಿ, ನನಗೆ ಗೊತ್ತಾಗ್ತಾನೆ ಏನು ಮಾಡ್ತಾ ಇದ್ದೀನಿ ಅಂತ, ಅಷ್ಟು ನನ್ನ ಮೈಂಡ್ ವರ್ಕ್ ಮಾಡ್ತಾ ಇದ್ದೀನಿ, ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಅದು ನೋವು ಜಾಸ್ತಿ ಇದೆ, ನನಗೇನೋ ಇದು ಗೊತ್ತಾಗ್ತಾ ಇರಲಿಲ್ಲ, ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿರೋದು, ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಕಾಲು ಇಳ್ಕೊಳ್ಳೋದು. ಸೊ ನನಗೆ ಇದು ಗ್ಯಾಸ್ಟ್ರಿಕ್ ಅನ್ನೋದು ನಾನು ಈಗ ಕಂಟಿನ್ಯೂ ಆಗಿತ್ತು ಒಂದು 3 ಮಂತ್ ಬ್ಯಾಕ್, ಆಫ್ಟರ್ ನಾನು ಇಲ್ಲಿ ಬಂದ ಮೇಲೆ ನನಗೆ ಈಗ ಸ್ವಲ್ಪ ಅದನ್ನು ಸ್ಟಾಪ್ ಆಗಿದೆ, ನಾನು ಅನ್ಕೊಂಡು ಎಡ್ಡಕ್ಕಂತ. ಸೊ ಅದರಿಂದ ನಾನು ಇದು ಅನ್ಕೊಳ್ತಾ, ನಾನು ಇವರು ಹೇಳೋ ಇದರಿಂದ ನಾನು ಇದನ್ನು ಉಪಯೋಗಿಸ್ತಾ ಇದೆ, ಅದು ಗ್ಯಾಸ್ಟ್ರಿಕ್ ಸ್ಟಾಪ್ ಆಗ್ತಾ ಇದೆ, ಅಥವಾ ಬ್ಯಾಕ್ ಪೇನ್ ಸ್ವಲ್ಪ ರಿಲೀಫ್ ಆಗ್ತಾ ಇದೆ. ಸೊ ನಾನು ಬರೀ ತಲೆನೋ ಅನ್ನೋ ಪ್ರತಿಯೊಂದಕ್ಕೂ ಯೂಸ್ ಆಗ್ತಾ ಇದೆ, ಹೆಲ್ಪ್ ಆಗ್ತದೆ, ಕಾಲ್ನೋವೆಲ್ಲ ಬಹಳ ಹೆಲ್ಪ್ ಆಗ್ತಾ ಇದೆ. ಆಗ ತಲೆನೋವು ಬಂದಾಗ ತಮಗೆ ಯಾವ ರೀತಿಯ ಮನಸ್ಥಿತಿ ಇರ್ತಿತ್ತು ಅಂತಂದ್ರೆ? ಮನಸ್ಥಿತಿ ಅಂದ್ರೆ ಭಯ, ಕೋಪ, ಎಮೋಷನ್ಸ್, ಏನ್ ಮಾತಾಡಿದ್ರು ಪಾಪ ಅವ್ರು ಏನ್ ಮಾತಾಡ ಅವ್ರಿಗೆ ಗೊತ್ತಿರಲ್ಲ, ನನ್ಗೆ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಪಾಪ ನನ್ಗೆ ಏನೋ ಮಾತಾಡ ನಾನು ರೇಗಾಡೋದು, ಕೋಪ ಮಾಡ್ಕೊಳ್ಳೋದು, ಏನ್ ತಿನ್ನಕ್ಕಾಗಲ್ಲ, ರೇಗಾಡೋದು, ಅಷ್ಟೊಂದು ನನ್ಗೆ ಇದು ಮತ್ತೆ ಮುಂಚೆ ಚಿಕ್ಕ ಚಿಕ್ಕ ವಿಷಯಗಳು ಬಹಳ ಕೋಪ ಬರೋದು, ಏನು ಆಮೇಲೆ ನಾನು ಯೋಚನೆ ಮಾಡೋದು, ಏನು ಏನು ವಿಷಯ ಇಲ್ವಲ್ಲ, ಯಾಕೆ ಕೋಪ ಮಾಡ್ಕೊಳ್ಳೋದು ಅಂತ. ಸೊ ಇದು ನನಗೆ ಕೋಪನೇ ಅವಾಯ್ಡ್ ಆಗಿದೆ, ಬಹಳ ಕಂಟ್ರೋಲ್ ಮಾಡಕ್ಕಾಗ್ತಿರಲಿಲ್ಲ, ಕಂಟ್ರೋಲ್ ಮಾಡಕ್ಕಾಗ್ತಾ ಇರಲಿಲ್ಲ. ಈಗ ಎಲ್ಲವೂ ಕೂಡ ಬಹಳ ಇದೆ. ಪೂರ್ವ ಇವರೇ ಇವರ ಕೇಸ್ ಅನ್ನು ತೆಗೆದುಕೊಂಡಂಗೆ ಒಂದು ಸಣ್ಣ ತಲೆನೋವು ಇಷ್ಟೊಂದು ಪ್ರಾಬ್ಲಮ್ ಗಳಿಗೆ ಕಾರಣ ಆಗಬಹುದಾ ಅಂತ ಅನ್ಸುತ್ತೆ? ಖಂಡಿತವಾಗಿಯೂ ಹೌದು. ಇನ್ಫ್ಯಾಕ್ಟ್ ನಾನು ಪ್ರತಿ ಸತಿ ಹೇಳಿದಾಗೆ ಇದು ಒಂದು ಇಂಟರ್ ಕನೆಕ್ಟೆಡ್ನೆಸ್ ಇಂದ ಆಗುತ್ತೆ. ದೈಹಿಕವಾಗಿ ಅವ್ರು ಸಫರ್ ಆಗ್ತಾ, ಅಯ್ಯೋ ನಾವು ಹೊರಗಡೆ ಬರಕ್ ಆಗ್ತಾ ಇಲ್ವಲ್ಲ ಅಂತ ಮನಸ್ಸಿನ ಮೇಲೆ ಒತ್ತಡ ಬೀರ್ತಾ ಹೋಗುತ್ತೆ. ಮನಸ್ಸು ಒತ್ತಡಕ್ಕೊಳಗಾದಾಗ ಮತ್ತೆ ದೇಹದ ಮೇಲೆ ಸಾಕಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಕ್ರಿಯೇಟ್ ಆಗುತ್ತೆ. ಆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ನ ಕಂಟ್ರೋಲ್ ಮಾಡಕ್ಕಾಗದೆ ಲಾಜಿಕಲ್ ಮೈಂಡ್ ದ್ವಂದ್ವಕ್ಕೊಳಗಾಗಿ ನಿದ್ರೆ ಹಾಳಾಗುತ್ತೆ. ನಿದ್ರಾ ಸ್ಥಿತಿಯಲ್ಲಿ ಸಾಕಷ್ಟು ಹೀಲಿಂಗ್ ಪ್ರಾಸೆಸ್ ನಮ್ಮಲ್ಲಿ ಆಧ್ಯಾತ್ಮಿಕವಾಗಿ ನಮ್ಮ ಆತ್ಮದಲ್ಲಿ ಆಕ್ಚುಲಿ ಅಂಡರ್ಗೋಸ್ ಥ್ರೂ ಅ ಲಾಟ್ ಆಫ್ ರಿಕವರಿ ಅಂಡ್ ಹೀಲಿಂಗ್, ಅದು ಕುಗ್ಗಕ್ ಶುರು ಆಗುತ್ತೆ. ಅದರಿಂದ ನಮ್ಮ ದೇಹದಲ್ಲಿ ಹರಿತಾ ಇರುವಂತಹ ಆರೋಗ್ಯದ ಶಕ್ತಿಯ ಪ್ರಮಾಣದ ಕೊರತೆ ಆಗುತ್ತೆ, ನಮ್ಮ ಚಕ್ರಗಳು ಹಾಳಾಗುತ್ತೆ, ನಮ್ಮ ಇನ್ನರ್ ಪರ್ಸನಾಲಿಟಿಯೇ ಚೇಂಜ್ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಈ ಸಮಸ್ಯೆ ಬಂದ್ಮೇಲೆ ನಾನು ನಾನಾಗೇ ಇಲ್ಲ, ನಂದೇನೋ ಹೊಸ ಪರ್ಸನಾಲಿಟಿ ಬಂದ್ಬಿಟ್ಟಿದೆ, ನನ್ನ ಮೊದಲು ಬೇರೆ ತರ ಇದ್ದೆ, ಆ ಮುಗ್ಧತೆ ಆ ಶಾಂತತೆ ಎಲ್ಲ ಹಾಳಾಗೋಗಿದೆ, ಮನೇಲೆಲ್ಲ ಹೇಳ್ತಾರೆ ನೀನೇನು ಇದು ಈ ತರ ಚೇಂಜ್ ಆಗಿದೆಯಾ ಅಂತ. ಸೊ ಆ ತರ ಪರ್ಸನಾಲಿಟಿಯಿಂದ ಹಿಡ್ಕೊಂಡು ನಮ್ಮ ಆಲೋಚನೆಗಳಿಂದ ಹಿಡ್ಕೊಂಡು ಡಿಸಿಷನ್ ಮೇಕಿಂಗ್ ವರ್ಗು ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ನಾವು ಅಟ್ರಾಕ್ಟ್ ಮಾಡೋ ಸಿಚುವೇಶನ್ಸ್ ವರ್ಗೂ ಎಲ್ಲವೂ ನೆಗೆಟಿವ್ ಆಗಕ್ಕೆ ಶುರು ಆಗುತ್ತೆ. ಸೊ ಡೆಫಿನೆಟ್ಲಿ ದಟ್ ಇಸ್ ಅ ಡೀಪ್ ಲೆವೆಲ್ ಆಫ್ ಇಂಪ್ಯಾಕ್ಟ್ ದಟ್ ವಿಲ್ ಹ್ಯಾವ್, ದಟ್ ಒನ್ ವಿಲ್ ಹ್ಯಾವ್, ಬಟ್ ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಕೋಇನ್ಸಿಡೆನ್ಸ್ ಅನ್ಸುತ್ತೆ ಅಷ್ಟೇ. ಬಟ್ ಸುಮಾರು ವರ್ಷಗಳ ಕಾಲ ಅಂಡರ್ಗೋ ಮಾಡಿದವ್ರಿಗೆ ಮಾತ್ರ ಅದು ಹೇಗೆ ಹೌದು, ಹೌ ಎವ್ರಿಥಿಂಗ್ ವಿಸ್ ಕನೆಕ್ಟೆಡ್ ಅನ್ನುವಂತಹ ಒಂದು ಡೀಪರ್ ಅನಾಲಿಸಿಸ್ ಸಿಗುತ್ತೆ. ಈ ಹೀಲಿಂಗ್ ಮೂಲಕ ಅದು ಹೇಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ, ಯಾವ ರೀತಿ ಅದು ಸಹಾಯ ಮಾಡುತ್ತೆ? ಒಂದು ಚಿಕ್ಕ ಉದಾಹರಣೆ ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ತಲೆನೋವು ಅಥವಾ ಹೊಟ್ಟೆ ನೋವು ಅಂತ ಇಟ್ಕೊಳ್ಳಿ, ಅದಕ್ಕೆ ನಾವ್ ಯಾವ್ದೊಂದು ಪಿಲ್ ಅನ್ನು ತಗೊಳ್ತೀವಿ ಅಂತ ಇಟ್ಕೊಳ್ಳಿ,
ಖಂಡಿತವಾಗಿಯೂ ಅದೊಂದು ಗ್ರೇಟ್ ಹೆಲ್ಪ್ ಆಗುತ್ತೆ. ಈಗ ನೀವು ಅದರಿಂದ ಆ ಸಿಂಪ್ಟಮ್ ಇಂದ ಹೊರಗಡೆ ಬರ್ತೀರಾ, ದಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್. ಬಟ್ ಅದು ಅಲ್ಲಿಗೆ ಸೀಮಿತ ಆಗುತ್ತೆ. ನೀವು ಆಧ್ಯಾತ್ಮಿಕವಾಗಿ ಬೆಳವಣಿಗೆಯನ್ನ ಮಾಡ್ಕೊಳಕಾಗಲ್ಲ, ನಿಮ್ ಇಮ್ಯುನಿಟಿ ಇನ್ನೂ ಬೆಟರ್ ಆಗಲ್ಲ, ನೀವು ಒಳಮನಸ್ಸಿನ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳೋದನ್ನ ಕಲಿಯೋಕಾಗಲ್ಲ, ಅಥವಾ ನಿಮ್ಮಲ್ಲಿ ಆರೋಗ್ಯದ ಶಕ್ತಿಯ ಪ್ರಮಾಣದ ಆಂಪ್ಲಿಫಿಕೇಶನ್ ಆಗಲ್ಲ. ಬಟ್ ಯಾವಾಗ ನಾವು ಈ ತರದೊಂದು ಸಮಸ್ಯೆಗೆ, ದೈಹಿಕವಾಗೂ ಕೂಡ ಇರುವಂತಹ ಒಂದು ಏರುಪೇರಿಗೆ, ನಾವು ಆಧ್ಯಾತ್ಮದ ಒಂದು ನಿಜವಾದ ಒಳಮನಸ್ಸಿನ ಔಷಧರಹಿತ ಚಿಕಿತ್ಸೆಯನ್ನು ನಾವು ಮಾಡಕ್ ಶುರು ಮಾಡ್ತೀವೋ, ಆಗ ನಮ್ಮಲ್ಲಿ ಇಮ್ಯುನಿಟಿ ಟ್ರಿಗರ್ ಆಗುತ್ತೆ, ನಮ್ಮ ಸೆಲ್ಫ್ ಹೀಲಿಂಗ್ ಎಬಿಲಿಟಿ ಅವೇಕನ್ ಆಗುತ್ತೆ, ನಮ್ಮ ಒಳಮನಸ್ಸಿನ ಶಕ್ತಿಯನ್ನು ಹೇಗೆ ಉಪಯೋಗಿಸಿಕೊಳ್ಳಬಹುದು ಅನ್ನೋಂತಹ ಒಂದು ಇನ್ನರ್ ವಿಸ್ಡಮ್ ಆಂಪ್ಲಿಫೈ ಆಗುತ್ತೆ. ಅಷ್ಟೇ ಅಲ್ಲ, ರೂಟ್ ಕಾಸಿಗೆ ಹೋಗಿ ಅನಲೈಸ್ ಮಾಡಿ ಸಮಸ್ಯೆಗಳನ್ನು ತೆಗೆಯೋದ್ರಿಂದ ಮತ್ತೆ ಮತ್ತೆ ಅದು ರಿಯಕರ್ ಆಗುವಂತಹ ಟೆಂಡೆನ್ಸಿ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಅಂಡ್ ಯಾವಾಗ ಒಳಮನಸ್ಸನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡ್ತೀವೋ ಆಗ ಆಟೋಮ್ಯಾಟಿಕಲಿ ನಾವು ಕಾನ್ಶಿಯಸ್ ಆಗಿ ಅದ್ರ ಕಡೆ ವರ್ಕ್ ಮಾಡದೇ ಇದ್ರು ನಮ್ಮ ಪರ್ಸನಾಲಿಟಿ, ಆಗ್ಲೇ ಸರ್ ಹೇಳ್ತಾರೆ ನನ್ನ ಕೋಪ ಎಷ್ಟೋ ಕಮ್ಮಿ ಆಗೋಗಿದೆ, ನಂಗೆ ಇದು ಕನೆಕ್ಟೆಡ್ ಅಂತ ಗೊತ್ತೇ ಇರಲಿಲ್ಲ ಅಂತ ಹೇಳೋರು, ಆತರ ನಮ್ಮ ಪರ್ಸನಾಲಿಟಿ ಬೆಟರ್ ಆಗೋಕ್ಕೆ ಶುರುವಾಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಮನಸ್ಸು, ನಮ್ಮ ಭಾವನೆಗಳು, ನಮ್ಮ ದೇಹ ಒಂದು ಯೂನಿಟ್ ತರ ವರ್ಕ್ ಆಗೋಕೆ ಶುರು ಮಾಡುತ್ತೆ. ಬಿಕಾಸ್ ಅನ್ಫಾರ್ಚುನೇಟ್ಲಿ ಸುಮಾರು ಜನದ ಕೇಸಲ್ಲಿ ಮೈಂಡ್ ಏನೋ ಆಲೋಚನೆ ಮಾಡ್ತಿರುತ್ತೆ, ಭಾವನೆಗಳು ಇನ್ನೊಂದು ಕಡೆ ಓಡ್ತಾ ಇರುತ್ತೆ, ದೇಹ ಇನ್ನೊಂದೇನೋ ಸಿಂಪ್ಟಮ್ ಕೊಡ್ತಿರುತ್ತೆ. ಇದಕ್ಕೆ ಸಾಕಷ್ಟು ಸತಿ ಟೆಸ್ಟ್ ಮಾಡಿಸ್ತಾರೆ, ನಾರ್ಮಲ್ ಬರ್ತಿರುತ್ತೆ. ಮನಸ್ಸು ಯಾಕೆ ಹೀಗೆ ಆಡ್ತಾ ಇದೆ, ಯಾವಾಗ ಒಂದೊಂದು ಕ್ಷಣಕ್ಕೂ ಮೂಡ್ ಸ್ವಿಂಗ್ಸ್ ಆಗ್ತಿದೆಯಲ್ಲ, ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ ಅನ್ಕೊಳ್ತಾರೆ, ಅಥವಾ ಅವರ ಒಳಗಡೆ ಇಂಟೆನ್ಷನ್ ಚೆನ್ನಾಗಬೇಕು ಅನ್ನೋ ಇಂಟೆನ್ಷನ್ ಇನ್ನೊಂದು ದಿಕ್ಕಿಗೆ ಹೋಗ್ತಿರುತ್ತೆ. ಸೊ ಆ ಒನ್ ಯೂನಿಟ್ ಆಕ್ಟಿವಿಟಿ ಅನ್ಫಾರ್ಚುನೇಟ್ಲಿ ಆಗ್ತಾನೆ ಇರಲ್ಲ. ರಿಕವರಿ ಮಾಡಿದಾಗ ಮೂರೂ ಅಂಶಗಳನ್ನು ಇಂಟಿಗ್ರೇಟ್ ಮಾಡಿ ನಿಮ್ಮ ಒಳಮನಸ್ಸು ಅನಲೈಸ್ ಮಾಡಕ್ ಶುರು ಮಾಡೋದ್ರಿಂದ ಒಂದು ಬ್ಯೂಟಿಫುಲ್ ಚೈನ್ ಆಫ್ ಕನೆಕ್ಟೆಡ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಸೈಕಲ್ ಅಲ್ಲಿ ಯು ವಿಲ್ ಬಿ ಏಬಲ್ ಟು ನೋ ಹೌ ಬಾಡಿ ಇಸ್ ರೆಸ್ಪಾಂಡಿಂಗ್ ಟು ಯುವರ್ ಇಮೋಷನ್ಸ್, ಹೌ ಇಮೋಷನ್ಸ್ ಆರ್ ಇನ್ ಸಿಂಕ್ ವಿತ್ ಯುವರ್ ಇನ್ನರ್ ಮೈಂಡ್ಸ್ ಎಬಿಲಿಟಿ. ಸೊ ಇದೆಲ್ಲ ಒಂದಕ್ಕೊಂದು ಲಿಂಕ್ ಆಗಿ ಆಧ್ಯಾತ್ಮಿಕವಾಗಿ ಅದರಿಂದ ಹೊರಗಡೆ ಬರುವಂತಹ ಒಂದು ಸುಂದರವಾದ ಕ್ರಿಯೆ ಇದರಲ್ಲಿ ನಡೆಯುತ್ತೆ. ಆ ಬ್ಯೂಟಿಯನ್ನ, ಆ ಎಕ್ಸ್ಪೀರಿಯನ್ಸ್ ಅನ್ನ, ಆ ಸ್ಥಿತಿಗೆ ಹೋಗಿ ಅದನ್ನ ನಂಬಿ ಅದನ್ನು ಉಪಯೋಗಿಸಿದಾಗ ಮಾತ್ರ ನಾವು ಹೇಳೋಕ್ಕಾಗೋದು. ಅಂಡ್ ಇಟ್ ಈಸ್ ಅ ಸಿಂಪಲ್ ಸೈನ್ಸ್, ತುಂಬಾ ಪ್ರಾಚೀನವಾದದ್ದು, ಸಾಕಷ್ಟು ರಿಸರ್ಚ್ಗೆ ಒಳಗಾಗಿರೋದು, ಸಾಕಷ್ಟು ವ್ಯಾಲಿಡೇಟ್ ಆಗಿರುವಂತಹ ಬ್ಯೂಟಿಫುಲ್ ಅಥೆಂಟಿಕ್ ಆಲ್ಟರ್ನೇಟಿವ್ ಮೆಡಿಸಿನ್ ಪ್ರಾಕ್ಟೀಸ್ ಇದು. ಅದೇ ಈ ಚಿಕಿತ್ಸಾ ಕ್ರಮದ ಹಂತ ಕೇಳೋದಾದ್ರೆ ಅದು ಹೇಗೆ ಸಾಗುತ್ತೆ ಅಂತ ನೋಡಿ, ಯೂಶಲಿ ಸ್ಟೇಜಸ್ ಅಲ್ಲಿ ಒಬ್ಬ ಥೆರಪಿಸ್ಟ್ ಅವ್ರನ್ನ ಅನಲೈಸ್ ಮಾಡ್ಬೇಕಾದ್ರೆ, ನಾನು ಆಗ್ಲೇ ಹೇಳಿದಾಗೆ ನಮ್ಮಲ್ಲಿ ಒಂದು ಆಕ್ಟಿವ್ ಎನರ್ಜಿ ಏನಿದೆ ಫಿಸಿಕಲ್ ಬಾಡಿಯಲ್ಲಿ, ನಾಟ್ ಜಸ್ಟ್ ಅದು ಸುಮ್ಮನೆ ಮೊನಾಟ್ನಸ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ನಾವು ವೇದಗಳಲ್ಲಿ ಅದ್ರ ಬಗ್ಗೆ ನೋಡೋದಾದ್ರೆ ಎಷ್ಟು ಉಲ್ಲೇಖಗಳೆಲ್ಲ ಇದೆ, ಹೇಗೆ ನಮ್ಮ ಒಂದು ಚೈತನ್ಯ ಅದನ್ನೊಂದು ಇಂಟರ್ ಕನೆಕ್ಟೆಡ್ನೆಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಚೈನ್ ಅಲ್ಲಿ ಅದನ್ನ ನಡೆಸಿಕೊಂಡು ಹೋಗ್ತಾ ಇದೆ ಅಂತ. ಸೊ ಆ ಥೆರಪಿಸ್ಟ್ ಅಥವಾ ಈ ಚಿಕಿತ್ಸೆಯನ್ನು ಮಾಡಬೇಕಾದ್ರೆ ಆಕ್ಟಿವ್ ಎನರ್ಜಿಯನ್ನ ಯೂಟಿಲೈಸ್ ಮಾಡುವಂತ, ಒಳಗಡೆ ಇರುವಂತಹ ಸತತವಾಗಿ ಆಕ್ಟಿವ್ ಆಗಿ ದುಡಿತಾ ಇರುವಂತಹ ಆ ಎನರ್ಜಿಯನ್ನು ಯೂಸ್ ಮಾಡುವಂತಹ ಒಂದು ಕ್ರಿಯೆಯನ್ನು ಮಾಡ್ತಾರೆ. ಎರಡನೇದು ಪ್ಯಾಸಿವ್ ಮೈಂಡ್ಸ್ ಎನರ್ಜಿ, ಅಂದ್ರೆ ನಮ್ಮ ಜಾಗೃತ ಮನಸ್ಸಿಗೆ ಗೊತ್ತಿಲ್ಲದೆ ಇರುವಂತಹ ನಮ್ಮದೇ ಮನಸ್ಸಿನ ಒಂದು ಭಾಗದ ಒಂದು ಅವೇರ್ನೆಸ್, ಅದನ್ನ ಯೂಸ್ ಮಾಡುವಂತಹ ಕ್ರಿಯೆ ನಡೆಯುತ್ತೆ. ಮೂರನೇದು ಪ್ರಮುಖವಾಗಿ ನಮ್ಮ ಸೋಲ್ ಲೆವೆಲ್ ಅಲ್ಲಿ ಇರುವಂತಹ ಇಂಬ್ಯಾಲೆನ್ಸಸ್, ಆ ಡಿಸ್ಕಂಟಿನ್ಯೂಡ್ ಎನರ್ಜಿ ಅಥವಾ ಡಿಸ್ಟ್ರಾಕ್ಷನ್ ಅಥವಾ ಉದ್ವೇಗ, ಭಯ, ಏರುಪೇರುಗಳು ಏನಿರುತ್ತೆ, ಆ ಚೈತನ್ಯಕ್ಕೆ ಸಂಬಂಧಪಟ್ಟುವಂತಹ ಏರುಪೇರನ್ನ ಅಥವಾ ಸೋಲ್ ಲೆವೆಲ್ಸ್ ಎನರ್ಜಿಯನ್ನ, ಆ ಡಿಸ್ಟ್ರಾಕ್ಷನ್ಸ್ ನ ಟ್ರೀಟ್ ಮಾಡುವಂತಹ ಕ್ರಿಯೆ ಇರುತ್ತೆ. ಇದೆಲ್ಲ ಮಾಡ್ತಾ ಹೋದಾಗ ಅಥವಾ ಮೂಲ ಕಾರಣಗಳನ್ನು ಐಡೆಂಟಿಫೈ ಮಾಡಿ ಸರಿ ಮಾಡ್ತಾ ಹೋದಾಗ ಆಸ್ ಅನ್ ಇಂಪ್ಯಾಕ್ಟ್, ಆಸ್ ಎ ರಿಸಲ್ಟ್, ಆಸ್ ಎ ಔಟ್ಕಮ್, ಬೇರೆ ಬೇರೆ ಸಿಂಪ್ಟಮ್ಸ್ ಅವ್ರು ಏನ್ ಸಫರ್ ಮಾಡ್ತಿರ್ತಾರೆ ಅಥವಾ ಸತತವಾಗಿ ಅದನ್ನ ವಿರುದ್ಧ ಹೋರಾಡಬೇಕು ಅಂತ ಟ್ರೈ ಮಾಡ್ತಿರ್ತಾರೆ, ಅದರಿಂದ ಹೊರಗಡೆ ಬರಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಸಾಕಷ್ಟು ಹೋಮ್ವರ್ಕ್ ಗಳನ್ನು ಕೂಡ ನಾವು ಕೊಡ್ತೀವಿ. ಅಂಡ್ ಎಲ್ರಿಗೂ ಒಂದೇ ತರದ ಹೋಮ್ವರ್ಕ್ ಅನ್ನ ಕೊಡೋದು ಸೂಕ್ತ ಆಗಲ್ಲ, ಯಾಕಂದ್ರೆ ಅವ್ರ ಸಿಂಪ್ಟಮ್ಸ್ ಹೇಗಿದೆ ಅದನ್ನ ನೋಡಿಕೊಂಡು ಯಾವ್ದನ್ನ ಅವ್ರು ಮಾಡ್ತಾರೆ, ಎಷ್ಟು ಅಮೌಂಟ್ ಆಫ್ ಲೇಸಿನೆಸ್ ಅವರಲ್ಲಿ ಇದೆ, ಎಷ್ಟು ಅವರು ರೆಸ್ಪಾಂಡ್ ಮಾಡಕ್ಕೆ ರೆಡಿ ಇದಾರೆ, ಎಷ್ಟು ಅವರು ಇನ್ ಫೇತ್ ಇದ್ರ ಒಳಗಡೆ ಇನ್ವಾಲ್ವ್ ಆಗಿದ್ದಾರೆ, ಡಿಪೆಂಡಿಂಗ್ ಆನ್ ದಟ್ ವಿ ಗಿವ್ ದಮ್ ಸರ್ಟನ್ ಹೋಮ್ವರ್ಕ್. ಅದನ್ನ ಮಾಡ್ತಾ ಇದ್ದಾಗೆ ಅವರು ಸಂಪೂರ್ಣವಾಗಿ ಅದನ್ನ ಹೊರಗಡೆ ಬರೋದನ್ನ ಖಂಡಿತವಾಗಿಯೂ ಗಮನಿಸಬಹುದು ವಿತ್ ಇನ್ ಅ ಶಾರ್ಟ್ ಸ್ಪ್ಯಾನ್. ಬಿಕಾಸ್ ಯೂಶಲಿ ನಾವು ಆಧ್ಯಾತ್ಮದ ಪದಗಳನ್ನ ಉಪಯೋಗಿಸಿದಾಗ ಅಥವಾ ಒಳಮನಸ್ಸು ಇತ್ಯಾದಿ ಅಂತ ಹೇಳಿದಾಗ, ಓ ಏನೋ ತುಂಬಾ ಟಿಡಿಎಸ್ ಇದು, ಐ ಡೋಂಟ್ ಥಿಂಕ್ ನನಗೆ ಇಷ್ಟೆಲ್ಲ ಕೆಪಾಸಿಟಿ ಇಲ್ಲ, ಆ ತರದೆಲ್ಲ ಒಂದು ಭಯ ಯೂಶಲಿ ಬರುತ್ತೆ. ಬಟ್ ಇಟ್ ಇಸ್ ಸಮಥಿಂಗ್ ವೆರಿ ಸಿಂಪಲ್, ಲೇಮ್ಯಾನ್ ಕ್ಯಾನ್ ಡೆಫಿನೆಟ್ಲಿ ಯೂಸ್ ಇಟ್. ಕೆಲವೇ ದಿನಗಳಲ್ಲಿ ಅದರಿಂದ ಹೊರಗಡೆ ಬರುವಂತಹ ಒಂದು ಮ್ಯಾಸಿವ್ ಇಂಪ್ಯಾಕ್ಟ್ ಅನ್ನ ಖಂಡಿತವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಗಮನಿಸಬಹುದು. ರಮೇಶ್ ಅವರ ಫ್ಯೂಚರ್ ನೋಡಿದಾಗ ಏನನ್ಸುತ್ತೆ ತಮಗೆ ಅಂತ? ಬಹಳ ಖುಷಿ ಆಗ್ತದೆ, ಯಾಕಂದ್ರೆ ಇದನ್ನ ಇನ್ನೂ ಬೇರೆಯವ್ರಿಗೆ ಹೇಳೋದು ಇಷ್ಟ ಹೇಳೋದು, ಯಾಕಂದ್ರೆ ಅಲ್ಲಿ ನೀವು ಮಾತ್ರೆ ಕೊಡೋ ಬದಲು ತಿನ್ನೋ ಬದಲು ಸುಮ್ಮನೆ ಸೈಡ್ ಎಫೆಕ್ಟ್ ಎಲ್ಲ ಬರುತ್ತೆ, ಒಂದು ಒಂದ್ಸಲ ಟ್ರೈ ಮಾಡಬಹುದು, ಸೊ ಮುಂದಕ್ಕೆ ಅವ್ರಿಗೆ ಒಳ್ಳೇದಾಗಬಹುದು. ಜೊತೆಗೆ ಪೂರ್ವಿ ಅವರೇ, ಒಂದ್ಸಲ ಇದರಿಂದ ಎಲ್ಲ ಹೊರಗೆ ಬಂದ ಮೇಲೆ ಮತ್ತೆ ಮತ್ತೆ ಸಮಸ್ಯೆಗಳು ಎದುರಾಗಬಹುದು, ಯಾಕಂದ್ರೆ ಮನಸ್ಸು ಮತ್ತು ಸಮಸ್ಯೆಗಳು ಅದು ಹ್ಯಾಂಡ್ ಇನ್ ಹ್ಯಾಂಡ್ ಆಗಿ ಹೋಗ್ತಾ ಇರುತ್ತದೆ. ಹಾಗಾಗಿ ತಾವೇನಾದ್ರೂ ತರಬೇತಿಗಳನ್ನ ಕೊಡ್ತೀರಾ, ವರ್ಕ್ಶಾಪ್ಸ್ ಗಳನ್ನ ಮಾಡ್ತೀರಾ, ಹೇಗೆ? ಖಂಡಿತವಾಗಿಯೂ ಹೌದು. ಒಳಮನಸ್ಸನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು, ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಆಕ್ಚುಲಿ ಏನು, ಅದೇನ್ ನಿಗೂಢವಾದಂತಹದ್ದು, ಏನೋ ಒಂದು ಸೂಪರ್ ನ್ಯಾಚುರಲ್ ಪವರ್ ಅಥವಾ ನಮ್ಮಲ್ಲೇ ಇರುವಂತಹ ಒಂದು ಇನ್ನರ್ ಎಬಿಲಿಟಿನ, ಅಥವಾ ನಮ್ಮ ಒಳಮನಸ್ಸಿನ ಶಕ್ತಿಯಿಂದ ಸಮಸ್ಯೆಗಳಿಂದ ಎಷ್ಟು ಡಿಗ್ರಿ ನಾವು ಹೊರಗಡೆ ಬರಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಕೂಡ ಕಲಿಬಹುದು.
ಮಾಡಬಹುದು? ನಮ್ಮ ಆರೋಗ್ಯದ ಶಕ್ತಿಯ ಪ್ರಮಾಣದ ಕೊರತೆ ಆದಾಗ ಯಾವ ತರದೆಲ್ಲ ಸಮಸ್ಯೆಗಳಾಗುತ್ತೆ, ಆ ಆರೋಗ್ಯದ ಶಕ್ತಿಯ ರೆಕ್ಟಿಫಿಕೇಶನ್ ಹೇಗೆ ಮಾಡ್ಕೊಳ್ಳೋದು ಅದನ್ನು ಕಲಿಬಹುದು. ಅಂಡ್ ಎನರ್ಜಿ ಲ್ಯಾಬ್ ಫೆಸಿಲಿಟಿ ಕೂಡ ನಮ್ಮ ಸೆಂಟರ್ ಅಲ್ಲಿ ಇದೆ. ಅಂದ್ರೆ ಸುಮಾರು ಜನಕ್ಕೆ ಏನು ಸಾಕಷ್ಟು ಟೆಸ್ಟ್ ಗಳು ಮಾಡಿ ಕೂಡ ಎಲ್ಲೂ ಏನೂ ಇಲ್ಲ, ಎಲ್ಲ ನಾರ್ಮಲ್ ಅಂತ ಬಂದು ಸಫರ್ ಆಗ್ತಿರ್ತಾರೋ ಅವ್ರಿಗೆ ಯಾವ ಚಕ್ರಗಳು ಏರುಪೇರಾಗಿ ತೊಂದರೆ ಆಗಿದೆ, ಪ್ರಾಣಶಕ್ತಿಯ ಕೊರತೆ ಎಷ್ಟು ಮಟ್ಟಿಗಿದೆ, ಭಾವನಾತ್ಮಕವಾಗಿ ಅವರು ಎಷ್ಟು ಸ್ಟೇಬಲ್ ಆಗಿದ್ದಾರೆ ಅಥವಾ ಇಲ್ಲ, ಅವ್ರ ಬ್ರೇನ್ ವೇವ್ಸ್ ಎಷ್ಟು ಒಂದು ಸ್ಪೊರಾಡಿಕ್ನೆಸ್ ಗೆ ಒಳಗಾಗಿದೆ ಅದನ್ನ ಅನಲೈಸ್ ಮಾಡಬಹುದು. ಒಂದೊಂದು ಅಂಗಾಂಗದಲ್ಲೂ ಎನರ್ಜಿ ಅನಾಲಿಸಿಸ್ ನ ಪಡ್ಕೊಂಡು ಎಲ್ಲಿ ಕೊರತೆ ಆಗಿದೆ, ಯಾವ್ದ್ರ ಕಡೆ ಫೋಕಸ್ ಮಾಡಿದಾಗ ಇನ್ಸ್ಟೆಂಟ್ ರಿಸಲ್ಟ್ಸ್ ಬರುತ್ತೆ ಅನ್ನೋದನ್ನು ಕೂಡ ತಿಳ್ಕೋಬಹುದು. ಸೊ ಈದರ್ ಬೈ ಗೋಯಿಂಗ್ ಥ್ರೂ ದಟ್ ಅನಾಲಿಸಿಸ್ ಆರ್ ಲರ್ನಿಂಗ್ ಇಟ್ ದೆಮ್ ಸೆಲ್ಸ್ ಅದನ್ನು ಕಲಿತು ಪ್ರಾಕ್ಟಿಸ್ ಮಾಡೋದ್ರಿಂದ ಕೂಡ ಖಂಡಿತವಾಗಿಯೂ ಅದನ್ನ ಇದು ಮಾಡಬಹುದು. ಅಂಡ್ ಇದಕ್ಕೆ ತುಂಬಾ ಓದಿರಬೇಕು, ಅದನ್ನ ತುಂಬಾ ಸಾಧನೆ ತರ ಮಾಡಬೇಕು ಆ ತರದೇನೂ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಅದನ್ನ ಸುಲಭವಾಗಿ ಕಲಿತು ಪ್ರಾಕ್ಟಿಸ್ ಮಾಡಿ ದಿನನಿತ್ಯ ಅದನ್ನು ಉಪಯೋಗಿಸಿಕೊಂಡು ದೊಡ್ಡ ಪ್ರಮಾಣದಲ್ಲೂ ಕಾಯಿಲೆಗಳಿಂದ ಹೊರಗಡೆ ಬರೋಕೆ ಬೇರೆಯವ್ರಿಗೂ ಸಹಾಯ ಮಾಡಿ ತಮಗ್ ತಾವು ಸಹಾಯ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಅಂದ್ರೆ ದಿನನಿತ್ಯದ ಜೀವನವನ್ನ ಅದರಲ್ಲಿ ಇನ್ನಷ್ಟು ಉತ್ತಮ ಪಡಿಸ್ಕೊಳ್ಳಿಕ್ಕೆ ಕೂಡ ಇದು ಸಹಾಯ ಆಗುತ್ತೆ. ಹೌದು, ಅಂದ್ರೆ ನಿಮ್ಗೆ ಕಾಯಿಲೆನೇ ಇರಬೇಕು ಇದನ್ನು ಕಲಿಯೋಕೆ, ಆತರ ಏನೂ ಇಲ್ಲ. ನಿಮ್ ಫೋಕಸ್ ಜಾಸ್ತಿ ಆಗೋಕೆ, ನಿಮ್ ಮೆಮರಿ ಪವರ್ ಜಾಸ್ತಿ ಆಗೋಕೆ, ನಿಮ್ ಪರ್ಸನಾಲಿಟಿ ಬೆಟರ್ ಆಗೋಕೆ, ನಿಮ್ ರಿಲೇಷನ್ಶಿಪ್ಸ್, ಯಾಕಂದ್ರೆ ರಿಲೇಷನ್ಶಿಪ್ ಸರಿ ಮಾಡಕ್ಕೆ ತಗೋ ಮಾತ್ರ ತಗೋ ಅಂತ ಹೇಳೋದು ಕಷ್ಟ ಆಗುತ್ತೆ. ನಾವು ಜಾಸ್ತಿ ಪ್ರೀತಿ ತೋರಿಸಿ, ಪ್ರೀತಿಯನ್ನು ರಿಸೀವ್ ಮಾಡಿ ಆ ಲವಲವಿಕೆಯಲ್ಲಿ ಅಥವಾ ಎಲ್ಲಾ ಪರ್ಸನಾಲಿಟಿಲೂ ಏರುಪೇರು ಇರುತ್ತೆ. ಒಂದ್ ಮನೇಲಿ 5 ಜನ ಇದ್ದಾರೆ ಅಂದಾಗ ಎಲ್ಲರ ಆಟಿಟ್ಯೂಡ್ ಬೇರೆ ಬೇರೆ ತರ ಇರುತ್ತೆ. ಅದಕ್ಕೆ ಫ್ಲೆಕ್ಸಿಬಲ್ ಆಗಿ ಅಕಾಮಿಡೇಟಿವ್ ಆಗಿ ಹೋಗೋದಕ್ಕೆ ಇದೆಲ್ಲದಕ್ಕೂ ಉಪಯೋಗಿಸ್ಕೋಬಹುದು. ಸೊ ಡೆಫಿನೆಟ್ಲಿ ಒಂದು ಲೈಫ್ ಅನ್ನ ಒಂದು ಜಾಯ್ ಸೆಲೆಬ್ರೇಷನ್ ತರ ಅದನ್ನ ಎಂಜಾಯ್ ಮಾಡೋಕೆ ಸಹಾಯ ಮಾಡುತ್ತೆ. ಹೌದು, ಥ್ಯಾಂಕ್ ಯು ಸೋ ಮಚ್ ಪೂರಿ ಅವರೇ. ಥ್ಯಾಂಕ್ ಯು ರಾಮೇಶ್ವರಿ, ತಮಗೂ ಕೂಡ ಧನ್ಯವಾದ. ಎಸ್, ಇದು ಇವತ್ತಿನ ಡಿಯರ್ ಡಾಕ್ಟರ್ ಸ್ಪೆಷಲ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.